ಯತೀಂದ್ರ ಮಾತನಾಡಿರುವ ವಿಡಿಯೋದಲ್ಲಿ ವಿವೇಕಾನಂದ ಹೆಸರು ಬಂದಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೆಡಿಎಸ್ ನವರು ಹೇಳೋ ಹೆಸರು ಬಿಇಒ ಅನ್ನೋದನ್ನ ಈಗಾಗಲೇ ಹೇಳಲಾಗಿದೆ. ಯಾರು ವಿವೇಕಾನಂದ ಅಂತ ಹೇಳ್ತಾ ಇದ್ದಾರೋ ಇದು ಒಬ್ಬರು ಶಿಕ್ಷಣ ಅಧಿಕಾರಿಯ ಹೆಸರು, ಬಿಇಒ ಹೆಸರದು. ಜೆಡಿಎಸ್ ನವರ ಎಷ್ಟು ಲೆಟರ್ ನಮ್ಮ ಹತ್ರ ಇದೆ ನಾನು ತೋರಿಸ್ಲಾ. ಜೆಡಿಎಸ್ ನವರು ಕೂಡ ಮುಖ್ಯಮಂತ್ರಿ ಆಗಿದ್ರಲ್ಲಪ್ಪ, ಅವರ ಲೆಟರ್ಗಳು ಲಿಸ್ಟ್ಗಳು ನಮ್ಮ ಹತ್ರನೂ ಇದೆ, ತೋರಿಸ್ಲಾ ನಾನು. ಲಿಸ್ಟ್ ಅಂದರೆ ದಂಧೆನಾ? ಲಿಸ್ಟ್ ಅಂತ ಹೇಳಿಬಿಟ್ರೆ ದಂಧೆನ ಅದು, ವರ್ಗಾವಣೆ ದಂಧೆನ ಅದು, ಕಮಿಷನ್ನ ಅದು. ಜೆ ಡಿ ಎಸ್ನ ಲೆಟರ್ಗಳಿದೆಯಲ್ಲ ಈಗೆಲ್ಲ, ಅವ್ರನ್ನ ವರ್ಗಾವಣೆ ಮಾಡಿ ಇವ್ರನ್ನ ವರ್ಗಾವಣೆ ಮಾಡಿ, ತಿಂಗಳಿಗೆ ಇಷ್ಟು ವರ್ಗಾವಣೆ ಆಯಿತು ಅಷ್ಟು ವರ್ಗಾವಣೆ ಆಯಿತು ಅಂತ ಪಟ್ಟಿಗಳಿದೆಯಲ್ಲಪ್ಪ, ಇದೆಲ್ಲ ದಂಧೆ ಮೇಲೆ ಮಾಡಿರುವಂಥ ಪಟ್ಟಿನ ಇದು. ಒಂದೊಂದು ಸರ್ಕಾರ ಬಂದಾಗ ಅನೇಕ ಅಧಿಕಾರಿಗಳ ವರ್ಗಾವಣೆ ಈ ಕಡೆಯಿಂದ ಆ ಕಡೆ ಆಗುತ್ತೆ. ವರ್ಗಾವಣೆ ಆಗಿದ್ದೆಲ್ಲ ದಂಧೆ ಅಂತ ಹೇಳಿಬಿಟ್ರೆ ಹೇಗೆ ಅಂಥೇಳಿ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಮಾಡಿದ್ದಾರೆ. ಕರೆಂಟ್ ವಿಚಾರಕ್ಕೆ ಕುಮಾರಸ್ವಾಮಿ ಅವರಿಗೆ ಮುಜುಗರ ಆಗಿಬಿಟ್ಟಿದೆ. ಕರೆಂಟು ಕದ್ದರು ಅಂತೆಲ್ಲ ಆರೋಪ ಬಂತಲ್ಲ ಅವ್ರ ಮೇಲೆ, ದಂಡ ಬೇರೆ ಕಟ್ಟಿದ್ದಾರೆ ಅವರು. ತುಂಬ ಮುಜುಗರ ಆಗಿಬಿಟ್ಟಿದೆ ಅವ್ರಿಗೆ, ಇರುಸು ಮುರುಸಾಗ್ಬಿಟ್ಟಿದೆ. ಇದನ್ನು ಡಿವೇಟ್ ಮಾಡಬೇಕಲ್ವಾ, ಈ ವಿಷಯನ ಮರೆಸ್ಬೇಕಲ್ವಾ, ಅದಕ್ಕೇನು ಮಾಡ್ತಾ ಇದ್ದಾರೆ, ಕಂಡು ವಿಷಯ ಇಟ್ಕೊಂಡು ಗೂಬೆ ಕೂರಿಸ್ತಾ ಇದ್ದಾರೆ ಅವರು. ಮುಜುಗರ ಆಗಿಬಿಟ್ಟಿದೆ ಕರೆಂಟ್ ಕದ್ದಿದ ಮೇಲೆ ಅವ್ರಿಗೆ ಅಂತ ಪ್ರಿಯಾಂಕ್ ಖರ್ಗೆ ಮಾತಾಡ್ತಾ ಇದ್ದಾರೆ. ಅವರು ಸಿ ಎಂ ಆಗಿದ್ದಾಗ ನಿಖಿಲ್ ಕ್ಷೇತ್ರವನ್ನು ನೋಡ್ಕೊಂಡಿಲ್ವಾ? ಸಿದ್ದರಾಮಯ್ಯ ಅವರ ಕ್ಷೇತ್ರವನ್ನು ನೋಡ್ಕೊಳ್ತಾ ಇದ್ದಾರೆ. ಇದೇ ಕುಮಾರಸ್ವಾಮಿ ಅವರು ಸಿ ಎಂ ಆಗಿದ್ದಾಗ ಅವರ ಮಗ ನಿಖಿಲ್ ಕ್ಷೇತ್ರ ನೋಡ್ಕೊಂಡಿಲ್ವಾ, ಓಡಾಡಿಲ್ವಾ? ಅಲ್ಲಿ ಮೊಸರಲ್ಲಿ ಕಲ್ಲು ಹುಡುಕ್ತಾ ಇದ್ದಾರೆ. ಜೆ ಡಿ ಎಸ್ನವರು ಹತಾಶರಾಗಿಬಿಟ್ಟಿದ್ದಾರೆ. ಅದನ್ನೆಲ್ಲ ಬಿಟ್ಟು ಅವ್ರ ಪಾರ್ಟಿ ಕಡೆ ಮೊದಲು ಗಮನ ಕೊಡಲಿ. ಗಮನ ಕೊಡದೇ ಇದ್ದರೆ 19 ಶಾಸಕರಲ್ಲಿ 10 ಜನನೂ ಉಳಿಯಲ್ಲ ಅಲ್ಲಿ ಅಂತ ಮಾಜಿ ಸಿ ಎಂ H.D. ಕುಮಾರಸ್ವಾಮಿ ಅವರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಪ್ರಿಯಾಂಕ್ ಖರ್ಗೆ. ನೋಡಿ, ವಿವೇಕಾನಂದ ಅನ್ನೋದು ಕಾಮನ್ ನೇಮ್ ಇರ್ತದೆ. ಒಂದೇದು ಸಾಮಾಜಿಕ ಜಾಲತಾಣದಲ್ಲಿ ಯಾವ ಇನ್ಫಾರ್ಮೇಷನನ್ನು ಜೆ ಡಿ ಎಸ್ ಅವ್ರು ರಿಲೈ ಮಾಡ್ತಾ ಇದ್ದಾರೆ, ಅದೇ ಇನ್ಫಾರ್ಮೇಷನಲ್ಲಿ ಒಬ್ಬ ಬಿ ಇ ಒ ಕೂಡ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನನ್ನ ಹತ್ರ ಲೆಟರ್ಗಳಿದೆ, ಎಇದು ಬಗ್ಗೆ ಇರ್ಬೋದು, ಜೆ ಇ ಬಗ್ಗೆ ಇರ್ಬೋದು, ಪಿ ಡಿ ಒ ಟ್ರಾನ್ಸ್ಫರ್ ಬಗ್ಗೆ ಇರ್ಬೋದು, ಎ ಡಬ್ಲ್ಯೂ ಬಗ್ಗೆ ಇರ್ಬೋದು. ಅಂದರೆ ಅವೆಲ್ಲನೂ ದಂಧೆನಾ? ಅವ್ರು ಕೊಟ್ಟಿರೋದು ದಂಧೆನಾ? ಇವ್ರು ಶಿಫಾರಸೆ ಮಾಡಿಲ್ವಾ ಇಲ್ಲಿವರೆಗೂ ಯಾರ ಹೆಸರನ್ನ? ನೋಡಿ, ಆಗಲೇ ಅವ್ರು ಹೇಳಿದ್ದಾರೆ, CSRಗೋಸ್ಕರ ಮಾತಾಡಿದ್ರು. ಅದು ನೀವು ನಂಬ್ತಾ ಇಲ್ಲ ಅಂದರೆ ನಿಮ್ಗೆ ಬಿಟ್ಟು ವಿಚಾರ. ವಿವೇಕಾನಂದ ಅನ್ನೋರು ಪೊಲೀಸ್ ಇನ್ಸ್ಪೆಕ್ಟರ್ ಅಂತ ನೀವು ಹೇಳ್ತಾ ಇದ್ದೀರಾ, ಅಲ್ಲಿ ಸ್ಥಳೀಯರು ಇಲ್ಲ ಒಂದು ಬಿ ಇ ಒ ಕೂಡ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಆ್ಯಸ್ ಎನ್ XMLA, ಇವನ್ ಇಫ್ ಡಾಕ್ಟರ್ ಯತೀಂದ್ರ ಇಸ್ ಸಜೆಸ್ಟಿಂಗ್ ಆ್ಯನ್ ಆಫೀಸರ್ ಫಾರ್ ವರುಣ, ವಾಟ್ ಈಸ್ ರಾಂಗ್? ಮಾಡಿದ್ರೂ ತಪ್ಪೇನಿದೆ? ನನಗೆ ಇವು ಮೊಸರಲ್ಲಿ ಕಲ್ಲು ಹುಡುಕ್ತಾ ಇದ್ದಾರಲ್ಲ ಅದರ್ಥ ಆಗ್ತಾ ಇಲ್ಲ. ಕರೆಂಟ್ ವಿಚಾರಕ್ಕೆ ಡಿವಿಯೇಷನ್ ಅಷ್ಟೇ, ಇದು ಮುಜುಗರ ಆಗಿದೆ. ದಂಡ ಕಟ್ಟಿದ್ದಾರೆ, ಇದು ಅಲ್ಲಿ ಬಸೂರಿನಲ್ಲಿ ಕಲ್ಲು ಹುಡುಕ್ತಾ ಇದ್ದಂಗಿಲ್ವಾ? ಇದು ಹತಾಶ್ರೆ ಆಗ್ಬಿಟ್ಟಿದ್ದಾರೆ ಜೆ ಡಿ ಎಸ್ನವರು. ಇಷ್ಟು ಗಮನ ಯತೀಂದ್ರ ಅವ್ರ ಬಗ್ಗೆ ಕೊಡೋದು ಬಿಟ್ಟು ಜೆ ಡಿ ಎಸ್ ಅವ್ರ ಬಗ್ಗೆ ಕೊಟ್ಟರೆ ಆ 19 ಜನ ಆಗಿ ಉಳಿತಾರೆ, ಹತ್ತಾಗೋದಿಲ್ಲ. ಟಿಟಸ್ಕೊಳ್ಳಿಕ್ಕೆ ಇದೀಗ ಸ್ವಾಮಿ ಇದ್ದಾರೆ. ಸ್ವಾಮಿ, ಏನೇನು ಮಾತಾಡ್ತಾ ಇದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು ಅಂತ ಅಂದರೆ, ಯತೀಂದ್ರ ಸಿದ್ದರಾಮಯ್ಯ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರು ಮಾತಾಡಿದರು. ಯಾವುದೋ ವಿವೇಕಾನಂದ ಅವ್ರನ್ನ ವ್ಯಕ್ತಿಗೆ ಸಂಬಂಧಪಟ್ಟಂತೆ ಲಿಸ್ಟ್ ಅಂತೇನೋ ಮಾತಾಡ್ತಾ ಇದ್ರು ಅಂಥೇಳಿ, ಇದೇ ಲಿಸ್ಟು ಇದೇ ದಂಧೆ ನೋಡಿ, ನೈತಿಕತೆ ನಾಲಿಗೆ ಮೇಲೆ ನಾಟ್ಯ ಮಾಡ್ತಾ ಇದೆ ಇವರಿಗೆ, ಇದೆಲ್ಲ ಏನೇನೋ ಒಂದಷ್ಟು ಪೋಸ್ಟ್ಗಳೆಲ್ಲ ಓಡಾಡ್ತಾ ಇತ್ತು. ಈ ವಿಚಾರಕ್ಕೆ ಪ್ರಿಯಾಂಕ್ ಖರ್ಗೆ ಮಾತಾಡ್ತಾ ಇದ್ದಾರೆ. ಇಲ್ಲಿ ಶಿಕ್ಷಣಾಧಿಕಾರಿ ಹೆಸರು ವಿವೇಕಾನಂದ ಅಂತ ಇದೆ, ಇವ್ರು ಯಾರೋ ಹೇಳ್ತಿರೋ ಪೊಲೀಸ್ ಹೆಸರು ವಿವೇಕಾನಂದ ಅಂತ ಇದೆ. ಇವ್ರ ಸರ್ಕಾರದಲ್ಲಿ ಲಿಸ್ಟ್ಗಳೇ ಬಂದಿಲ್ವ? ಹಾಗಾದರೆ ಎಲ್ಲ ಮುಖ್ಯಮಂತ್ರಿಗಳ ಕಾಲದಲ್ಲೂ ವರ್ಗಾವಣೆ ಆಗಿದೆಯಪ್ಪ, ಲಿಸ್ಟ್ಗಳು ಬಂದಿದೆ. ಬಂದಿರೋ ಲಿಸ್ಟೆಲ್ಲ ಹಾಗಾದರೆ ಟ್ರಾನ್ಸ್ಫರು ದಂಧೆ ಅದು ಇದು ಅಂತ ಹೇಳೋಕ್ಕಾಗುತ್ತಾ? ಇವರು ಕರೆಂಟ್ ಏನೋ ಕಳ್ಳತನ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಂಡ ಎಲ್ಲ ಕಟ್ಟಿಬಿಟ್ಟಿದ್ದಾರೆ. ಇವರು ತುಂಬ ಮುಜುಗರ ಆಗಿಬಿಟ್ಟಿದೆ. ಆ ವಿಷಯನ ಜನಗಳ ಮನಸ್ಸಿಂದ ಹೋಗಿಸಬೇಕು ಅಂಥೇಳಿ ಈ ಥರ ಡಿವಿಯೇಟ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಏನೇನು ಮಾತಾಡಿದ್ರು ಓವರಾಲ್ ಆಗಿ ಪ್ರಿಯಾಂಕ್ ಖರ್ಗೆ ಅವರು ಅಂತ ಸ್ವಾಮಿ? ಸದ್ಯ ರಾಜ್ಯ ರಾಜಕೀಯದಲ್ಲಿ ಕರೆಂಟ್ ವಿಚಾರ ಹಾಗೂ ಯತೀಂದ್ರ ಸಿದ್ದರಾಮಯ್ಯನವರ ಒಂದು ವಿಡಿಯೋ ಆ ವೈರಲ್ ವಿಚಾರ ಸಾಕಷ್ಟು ಕಾವು ಪಡಿತಾ ಇರುವಂತದ್ದು. ಒಂದು ಕಡೆ ಇಡೀ ಸರ್ಕಾರವೇ ಯತೀಂದ್ರ ಸಿದ್ದರಾಮಯ್ಯನವರ ಪರ ನಿಂತಿದೆ. ಅಂದ್ರೆ ಕುಮಾರಸ್ವಾಮಿ ಅವರು ಹೇಳ್ತಾ ಇರೋದು ಸುಳ್ಳು, ಅವರು ಸುಳ್ಳು ದಾಖಲೆಗಳನ್ನ ಕೊಡ್ತಾ ಇದ್ದಾರೆ ಅನ್ನೋದು ಕಾಂಗ್ರೆಸ್ ನಾಯಕರ ವಾದ. ಮತ್ತೊಂದು ಕಡೆ ಕುಮಾರಸ್ವಾಮಿ ಅವರ ಒಂದು ಆಡಿಯೋ ವಿಡಿಯೋಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ದಾಖಲೆಗಳನ್ನ ಬಿಡುಗಡೆ ಮಾಡಿ ಕೂಡ ಪ್ರಶ್ನೆ ಮಾಡಿದ್ರು. ಅಂದ್ರೆ ಈ ಸರ್ಕಾರದವರು ಹೇಳ್ತಾ ಇರೋದು, ಅಂದ್ರೆ ಕಾಂಗ್ರೆಸ್ ನಾಯಕರು ಹೇಳ್ತಾ ಇರೋಂಥದ್ದು, ಇವರು ವಿವೇಕಾನಂದ ಅನ್ನೋರು ಬಿಇಒಗೆ ಸಂಬಂಧಪಟ್ಟು ಬಿಇಒ ಹೆಸರು ಇದೆ, ಜೊತೆಗೆ ವಿವೇಕಾನಂದ ಅನ್ನೋ ಹೆಸರು ಕಾಮನ್ ಹೆಸರಾಗಿರುತ್ತೆ. ಆ ಹೆಸರುಗಳನ್ನ ಇಟ್ಕೊಂಡು ಕುಮಾರಸ್ವಾಮಿ ಅವರು ಇದು ಇಲ್ಲ ಸಲ್ಲದ ಆರೋಪ ಮಾಡ್ತಾ ಇದ್ದಾರೆ ಎಂಬ ತಿರುಗೇಟನ್ನು ಕೊಡ್ತಾ ಇದ್ದಾರೆ. ಹಾಗೆ ಇವತ್ತು ಪ್ರಿಯಾಂಕಾ ಖರ್ಗೆ ಕೂಡ ಒಂದು ಸಮರ್ಥನೆ ಮಾಡ್ಕೊಂಡಿರೋಂಥದ್ದು. ಕುಮಾರಸ್ವಾಮಿ ಅವರು ಕರೆಂಟ್ ವಿಚಾರದಲ್ಲಿ ಹತಾಶರಾಗಿದ್ದಾರೆ, ಅವರಿಗೆ ಇದರಿಂದ ಮುಜುಗರವಾಗಿದೆ. ಆ ಮುಜುಗರದಿಂದ ಆಚೆ ಬರೋದಕ್ಕೆ ಈ ರೀತಿ ಎಲ್ಲ ಒಂದು ವಿಚಾರಗಳನ್ನ ತಿರುಚಲಾಗ್ತಾ ಇದೆ. ಮಸಲ್ಲಿ ಕಲ್ಲು ಹುಡುಕ್ತಾ ಇದ್ದಾರೆ. ಅವರು ಸಿಎಂ ಆಗಿದಂತ ಸಂದರ್ಭದಲ್ಲಿ ಅವರ ಪುತ್ರ ನಿಖಿಲ್ ಅವರು ಆ ಕ್ಷೇತ್ರದ ಒಂದು ಉಸ್ತುವಾರಿಯನ್ನು ನೋಡ್ಕೊಂಡಿಲ್ವಾ ಎಂಬ ಪ್ರಶ್ನೆಯನ್ನ ನೇರವಾಗಿ ಮಾಡ್ತಿರೋಂಥದ್ದು. ಅಂದ್ರೆ ಇದೇ ಗಮನ ನಮ್ಮ ಕಾಂಗ್ರೆಸ್ ನಾಯಕರ ಹಾಗೂ ಯತೀಂದ್ರ ಅವರಿಗೆ ಕೊಡುವಂತ ಒಂದು ಗಮನ ಅವರ ಪಕ್ಷಕ್ಕೆ, ಅವರ ಪಕ್ಷದ ಸದಸ್ಯ ಶಾಸಕರಿಗೆ ಕೊಟ್ರೆ 19 ಜನನ ಉಳ್ಕೋತಾರೆ, ಇಲ್ಲಾಂದ್ರೆ ಕೊನೆ ಪಕ್ಷ 10 ಜನ ಇದರಿಂದ ಉಳ್ಕೊಳೋದಿಲ್ಲ ಎಂಬ ವಿಚಾರವನ್ನು ಪರೋಕ್ಷವಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರಂಥದ್ದು. ಅಂದ್ರೆ ಈಗಾಗ್ಲೇ ಕರೆಂಟ್ ವಿಚಾರಕ್ಕಾಗಿ ಕುಮಾರಸ್ವಾಮಿ ಅವರಿಗೆ ಸಾಕಷ್ಟು ಮುಜುಗರ ಉಂಟಾಗಿದ್ದು ಅದಕ್ಕೆ ದಂಡ ಕಟ್ಟಿದ್ದಾರೆ. ಈ ದಂಡದಿಂದ ಆದಂತಹ ಒಂದು ಅವಮಾನದಿಂದ ವಿಷಯವನ್ನು ಡೈವರ್ಟ್ ಮಾಡ್ಲಿಕ್ಕೆ ಯತೀಂದ್ರ ಅವರ ಒಂದು ವಿಡಿಯೋವನ್ನು ಈ ರೀತಿ ತಿರುಚಿ ಸಾಕ್ಷಿಯನ್ನ ಮಾಡೋದಕ್ಕೆ ಹೊರಟಿದ್ದಾರೆ ಎಂಬ ವಿಚಾರವನ್ನ ಪ್ರಿಯಾಂಕಾ ಖರ್ಗೆ ಅವರು ಇವತ್ತು ಹೇಳಿರುವಂತದ್ದು. ರಮಾಕಾಂತ್, ಥ್ಯಾಂಕ್ ಯು ಸ್ವಾಮಿ.